ರಾಮಕೃಷ್ಣ ವಿದ್ಯಾರ್ಥಿ ಮಂದಿರಂನ ಮಕ್ಕಳು ಶ್ರೀ ರಾಮಕೃಷ್ಣ ಪರಮಹಂಸರು ನಮಗೆ ಮನಗಾಣಿಸಿ ಕೊಟ್ಟಂತಹ ಕೆಲವು ಅಂಶಗಳನ್ನು ಒಂದು ಕಥೆಯನ್ನು ಒಂದು ಕಥೆಯ ಮೂಲಕ ಪ್ರಸ್ತುತಪಡಿಸಲಿಕ್ಕಿದ್ದಾರೆ. ಇದೀಗ ಶ್ರೀ ರಾಮಕೃಷ್ಣ ವಿದ್ಯಾರ್ಥಿ ಮಂದಿರಂನ ಮಕ್ಕಳು ನಮ್ಮ ಮುಂದೆ. ಹಾಗಾದರೆ ನಾನು ಒಂದು ಪ್ರಶ್ನೆಯನ್ನು ಕೇಳುತ್ತೇನೆ. ಸುಘೋಷ, ನೀನು ಹೇಳುವೆಯ, ಒಬ್ಬ ವ್ಯಕ್ತಿ ನೀನು ಮಾಡುವ ಎಲ್ಲಾ ಕಾರ್ಯಗಳಿಗೂ ತೊಂದರೆಯನ್ನುಂಟು ಮಾಡುತ್ತಾನೆ ಎಂದಿಟ್ಟುಕೋ, ಇದಕ್ಕೆ ನಿನ್ನ ಪ್ರತಿಕ್ರಿಯೆ ಏನು? ನನಗೆ ಯಾರಾದರೂ ಕೇಡನ್ನು ಬಗೆದರೆ ವೇದಗಳ ಪ್ರಕಾರ ಅವರಿಗೆ ದಂಡಂ ದಶಗುಣಂ ಮಾಡುವೆ ಗುರುಗಳೇ. ಕುಳಿತುಕೋ. ಸುಧರ್ಮ, ಇದಕ್ಕೆ ನಿನ್ನ ಉತ್ತರವೇನು? ಗುರುಗಳೇ, ನಾಯಿ ಬೊಗಳಿದರೆ ದೇವಲೋಕ ಹಾಳಾಗುವುದೇ ಎಂದು ತಿಳಿಯುವೆ. ತಪ್ಪು ತಪ್ಪು. ಕುಳಿತುಕೋ. ನಾವು ಯಾರನ್ನೂ ಅಲ್ಲಗಳೆಯಬಾರದು. ಪ್ರತಿಯೊಂದು ಜೀವರಾಶಿಯಲ್ಲಿಯೂ ಭಗವಂತನ ಸಾನ್ನಿಧ್ಯವಿರುತ್ತದೆ. ಸರ್ವತ್ರನಾಗಿರುವ ಪರಮಾತ್ಮನು ಸರ್ವೋತ್ತಮನಾಗಿದ್ದಾನೆ. ನಾರಾಯಣ ಸರ್ವಂತರ್ಯಾಮಿ. ಇದನ್ನರಿತುಕೊಂಡು ನಾವು ಎಲ್ಲರಲ್ಲೂ ದೇವರನ್ನು ಕಾಣಬೇಕು, ನಮಸ್ಕರಿಸಬೇಕು, ಪೂಜಿಸಬೇಕು. ಹಾಗಾದರೆ ಗುರುಗಳೇ, ಆ ಬೆಕ್ಕನ್ನು ತಿನ್ನುತ್ತಿರುವ ಇಲಿಯಲ್ಲಿಯೂ ದೇವರಿದ್ದಾನೆಯೇ? ಬೆಕ್ಕನ್ನು ಇಲಿ ತಿನ್ನುತ್ತದೆಯೋ, ಇಲಿ ಬೆಕ್ಕನ್ನು ತಿನ್ನುತ್ತದೆಯೋ? ಮೂರ್ಖ. ಕ್ಷಮಿಸಿ ಗುರುಗಳೇ. ಹೌದು ಮಗು, ಆ ಬೆಕ್ಕಿನಲ್ಲಿಯೂ ಭಗವಂತನಿರುವನು, ಇಲಿಯಲ್ಲಿಯೂ ಭಗವಂತನಿರುವನು. ನಾರಾಯಣ ನನ್ನಲ್ಲಿಯೂ ಇರುವನು, ನಿನ್ನಲ್ಲಿಯೂ ಇರುವನು. ಹಾಗಾದರೆ ಆ ಮರದಲ್ಲಿ? ಮರದಲ್ಲಿಯೂ ಇರುವನು, ಮರದಲ್ಲಿ ಬಿಡುವ ಹಣ್ಣಿನಲ್ಲಿಯೂ ಪರಮಾತ್ಮನಿರುವನು. ಕುಳಿತುಕೋ. ಮರ ಎಂದ ಕೂಡಲೇ ನೆನಪಾಯಿತು, ನಾಳೆ ಒಂದು ಹೋಮವನ್ನು ಆಯೋಜಿಸಿದ್ದೇವೆ. ಇದಕ್ಕೆ ಬೇಕಾಗಿರುವ ಎಲ್ಲ ಸಾಮಗ್ರಿಗಳನ್ನು ನೀವು ಈ ಕೂಡಲೇ ಹೋಗಿ ಕಾಡಿನಿಂದ ತೆಗೆದುಕೊಂಡು ಬನ್ನಿ. ಎಲ್ಲ ತಯಾರಿಯನ್ನು ನೀನೇ ನೋಡಿಕೊಳ್ಳಬೇಕು. ಅಗತ್ಯವಾಗಿ ಗುರುಗಳೇ. ಸುಂದರವಾಗಿ ಕಾಣುತ್ತಿದೆ. ಇಷ್ಟು ಹಚ್ಚ ಹಸಿರಾದ ಕಾಡನ್ನು ನೋಡುತ್ತಿದ್ದರೆ ನನ್ನ ಮನಸ್ಸು ಶಾಂತವಾಗಿ ಹೋಯ್ತಪ್ಪ. ಲೋ, ಈ ಕಾಡಿನಲ್ಲಿ ಹುಲಿ ಸಿಂಹ ಚಿರತೆಗಳಿಂತ ನಿನಗೆ ಗೊತ್ತಿಲ್ವೇನೋ? ಲೋ 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 ಸುಘೋಷ, ನಂಗೆ ಯಾಕೋ ಈ ಮರ, ಈ ಕಾಡಿನ ಏನೋ ತುಂಬಾ ಭಯ ಆಗ್ತಾ ಇದೆಯೋ. ಲೋ, ನಮ್ ಬಳಿಲಿ ಬಾಯರಿಕೆ ಇದೆ ಇದ್ರೆ ಇನ್ನೊಂದು ಕಾಟ ಆಯ್ತಲ್ಲ. ಇವಾಗ ಏನಾದ್ರೂ ಹುಲಿ ಬಂದ್ರೆ ಏನ್ ಮಾಡ್ತಿರೋ? ಮಾಡೋದೇನೋ ಬಂತು, ಗತಿ ಮುಗೀತಷ್ಟೇ. ಗತಿ ಮುಗಿತು ಅಂತ ಯಾಕ್ರಪ್ಪ ಅನ್ಕೊಂತೀರಾ? ಹಿಂದೆ ಧ್ರುವ ಪ್ರಹ್ಲಾದ ಇವರೆಲ್ಲ ಎಂತೆಂತ ಕಷ್ಟಗಳಿಂದ ದೇವರನ್ನು ಪ್ರಾರ್ಥಿಸಿ ಪಾರಾದ್ರು, ನಾವು ಹಾಗೆ ದೇವರನ್ನು ಪ್ರಾರ್ಥಿಸಿ ಪಾರಾದ್ರಾಯ್ತು. ಇಷ್ಟಕ್ಕೆಲ್ಲ ದೇವ್ರಿಗೆ ಯಾಕೋ ಕಷ್ಟ ಕೊಡೋದು? ಹುಲಿ ಬಂದ್ರಂತೂ ನಾನು ಆ ಮರ ಹತ್ ಕೂತ್ಕೊಂಡ್ಬಿಡ್ತೀನಿ. ನಾನು ಅದೇ ಮಾಡ್ತೀನಿ.
ನಾನು ಈ ಕಮಂಡಲದಲ್ಲಿರುವ ನೀರನ್ನು ಹೇಗೆ ಕುಡಿಯಲು ಅಂತ ಯೋಚಿಸುತ್ತಿದ್ದೇನೆ. ಅಯ್ಯೋ ಮಮ್ಕೆ, ಇಷ್ಟು ಗೊತ್ತಿಲ್ವಾ? ಕೊಡಿಲಿ, ಈ ಕಮಂಡಲನಿಗೆ ಇಟ್ಕೊಂಡು ಮೇಲಕ್ಕೆ ಎತ್ತಿ ಎತ್ತಿ ನೀರೊಳಗೆ ಜೀರ್ಣೆ ಬಿದ್ದಿತ್ತು. ಬೇಡ ಬೇಡ ಅಂದೆ ಅನ್ಕೋಸಿ. ಸರಿ ಸರಿ, ನಾವ್ ಮಾಡ್ಬೇಕಾದ ಕೆಲ್ಸನೇ ಮಾಡ್ತಾಯ್ತು, ಬನ್ರಿ. ಸುಧನ್ವಾ, ಸಂಕೇತಿ, ನೀವು ಈ ದಾರಿಯಲ್ಲಿ ಹೋಗಿ ಬೇಕಾಗಿರುವ ಹಣ್ಣು ಹಂಪಲುಗಳನ್ನು ತೆಗೆದುಕೊಂಡು ಬನ್ನಿ. ಸಂಪ್ರೇಕ್ಷ, ನೀನು ಈ ದಾರಿಯಲ್ಲಿ ಹೋಗಿ ದರ್ಬೆಯನ್ನು ಕಿತ್ಕೊಂಡು ಆಗಲಿ. ನಾವಿಬ್ಬರು ಈ ದಾರಿಯಲ್ಲಿ ಹೋಗಿ ಬೇಕಾಗಿರುವ ಸಂಯುಕ್ತನ್ನು ತರೋಣ. ಹೊಂಚುವಾಕುವಷ್ಟರಲ್ಲಿ ಸಾಕು ಸಾಕಾಗಿ ಹೋಯ್ತು. ಸದ್ಯ ಗುರುಗಳ ಆಶೀರ್ವಾದ ಸಿಕ್ಕಿದ್ರೆ ಸಾಕು. ಇಷ್ಟು ಬೇಗ ಬಂದಿದ್ದಾರ? ನೀವು ನಾನು ಹೇಳಿದ ಎಲ್ಲ ಹಣ್ಣು ಹಂಪಲುಗಳನ್ನು ತಂದಿದ್ದೀರಾ? ಎಲ್ಲ ತಂದಿದ್ದೇವೆ. ಸಂಪ್ರೇಕ್ಷ ಕಾಣುತ್ತಿರವಲ್ಲ, ಎಲ್ಲಿ? ಹೌದು, ಸಂಪ್ರೇಕ್ಷ ಎಲ್ಲಿ? ಸರಿಯಾಗಿ ಆ ದಾರಿಯಾಗಿ ಒಂದು ಮದಿಸಿದ ಆನೆ ಬರ್ತಾ ಇತ್ತು. ಅದರ ಮೇಲೆ ಕೂತಿದ್ದ ಮೌಂಟಿಗ ಎಲ್ಲರೂ ಓಡಿ ಹೋಗಿ ಎಂದು ಹೇಳಿದ. ನಾವೆಲ್ಲರೂ ಓಡಿ ಹೋದೆವು. ದೊಡ್ಡ ಅಪಾಯದಿಂದ ಪಾರಾದೆವು ಗುರುಗಳೇ. ಆದರೆ ಏನಾಯ್ತು? ಆದರೆ ಈ ಸಂಪ್ರೇಕ್ಷ ಮಾತ್ರ ದಾರಿಯನ್ನು ಬಿಟ್ಟು ಕದಲಲೇ ಇಲ್ಲ. ಆನೆ ಬಂದು ತನ್ನ ಸೊಂಡಿಲಿಂದ ಎತ್ತಿ ಎಸೆದು ಹೇ ಹೋಯ್ತು. ಸಂಪ್ರೇಕ್ಷ, ಏಕೆ ಹೀಗೆ ಆಯ್ತು? ನೀವೇ ಹೇಳಿದ ಹಾಗೆ ದೇವರು ಎಲ್ಲಾ ರೂಪದಲ್ಲಿರುತ್ತಾನೆಂದು ಆದ ಕಾರಣ ನಾನು ಆ ಮದಿಸಿದ ಆನೆಯನ್ನು ನೋಡಿ ನಮಸ್ಕರಿಸುತ್ತಾ ನಿಂತ. ನೀನು ತತ್ವವನ್ನು ಅನುಷ್ಠಾನ ಮಾಡುವುದರಲ್ಲಿ ಸ್ವಲ್ಪ ಇಳಿದಿ.
ಆನೆಯಲ್ಲಿರೋ ಭಗವಂತನನ್ನು ಕಂಡು ನೀನು ನಮಸ್ಕರಿಸಲು ಹೊರಟೆ. ಆದರೆ ಮಾವುತನಲ್ಲಿರುವ ಭಗವಂತನ ಮಾತನ್ನು ನೀನು ಕೇಳಲೇ ಇಲ್ಲವಲ್ಲ. ಭಗವಂತ ಸರ್ವಭೂತಗಳಲ್ಲಿಯೂ ಇರುವನು ನಿಜ. ಆದರೆ ನಾವು ಒಳ್ಳೆಯವರೊಂದಿಗೆ ಇರಬೇಕು, ಕೆಟ್ಟವರಿಂದ ದೂರ ಉಳಿಯಬೇಕು. ಹುಲಿಯಲ್ಲಿಯೂ ಭಗವಂತನ ಸಾನ್ನಿಧ್ಯವಿರುತ್ತದೆ, ಹಾಗೆಂದು ಹುಲಿಯನ್ನು ಆಲಿಂಗನ ಮಾಡುವುದಕ್ಕೆ ಆಗುತ್ತದೆಯೇ? ಹಾಗೆಯೇ ನಾವು ಸಜ್ಜನರ ಸಂಘವನ್ನು ಮಾಡಬೇಕು. ಅರ್ಥವಾಯಿತೆ? ನಡೆಯಿರಿ, ಆಶ್ರಮದ ಕಡೆ ಹೊರಡೋಣ. ಸ್ನೇಹಿತರೆ, ನಮ್ಮೆಲ್ಲರಲ್ಲೂ ಒಬ್ಬ ತುಂಟ ಹುಡುಗ ಬಚ್ಚಿಟ್ಕೊಂಡಿರ್ತಾನೆ. ಅವನ ಎಷ್ಟೊಂದು ಪ್ರಶ್ನೆಗಳಿಗೆ ಎಷ್ಟೋ ಸಲ ಹುಡುಕಿದ್ರು ಉತ್ತರ ಸಿಗಲ್ಲ. ಈ ಪ್ರಶ್ನೆಗಳಿಗೆ ಉತ್ತರ ಸಿಗ್ಬೇಕಾದ್ರೆ ಅದಕ್ಕೆ ರೈಟ್ ಪರ್ಸನ್ ಶ್ರೀ ರಾಮಕೃಷ್ಣ ಪರಮಹಂಸರು. ನೀವು ಗಮನಿಸಲೇಬೇಕು, ಸಂಪ್ರೇಕ್ಷನಿಗಿದ್ದ ಗೊಂದಲ ನಮ್ಮಲ್ಲಿರುವ ಆ ತುಂಟ ಹುಡುಗನ ಪ್ರಶ್ನೆಯ ನಿದರ್ಶನ ಅಷ್ಟೆ. ಅವನ ಗೊಂದಲ ಆಯ್ತಲ್ಲ, ದೇವರು ಎಲ್ಲ ಜೀವಿಗಳಲ್ಲಿರುವುದರಿಂದ ಎಲ್ಲರನ್ನೂ ಪ್ರೀತಿಸಬೇಕು ಅಂತ ಗುರುಗಳು ಕೊಟ್ಟ ಆ ಸಂದೇಶ, ಆ ಉತ್ತರ ಎಂಥ ಸೊಗಸಾಗಿದೆ. ಈ ನಾಟಕದಿಂದ ನಮಗೊಂದು ಟೇಕವೇ ಇದೆ. ಹೌದು, ದೇವರು ಎಲ್ಲ ಜೀವಿಗಳಲ್ಲೂ ಆವಿರ್ಭೂತನಾಗಿದ್ದಾನೆ. ಆದರೆ ಆವಿರ್ಭಾವ ಒಳ್ಳೆಯವರಲ್ಲಿ ಹೆಚ್ಚು, ಕೆಟ್ಟವರಲ್ಲಿ ಕಡಿಮೆ. ನಾವು ಯಾರೋ ದುಷ್ಟ ಶಕ್ತಿಗಳಿಗೆ ಪ್ರೇರೇಪಿತವಾಗಿ ಇದು ಭಗವಂತನ ಮಾತೆ ಅಲ್ವೇ ಅಂತ ಪಾಲಿಸ್ಲಿಕ್ಕೆ ಹೊರಟ್ರೆ ಅದು ದಡ್ಡತನ ಆಗುತ್ತೆ. ಯಾಕಂದ್ರೆ ನಮಗೆ ಅವರ ಜೊತೆ ಸೇರಬೇಡಿ ಅಂತ ಹೇಳಲಿಕ್ಕೆ ತಂದೆ ತಾಯಿಗಳು, ಗುರುಗಳು, ದೊಡ್ಡವರು ನಮ್ಮ ಬೆನಗಿರ್ತಾರೆ. ಅಲ್ಲಿ ಭಗವಂತ ನಮಗೆ ಅವರ ಜೊತೆ ಸೇರಬೇಡ ಅಂತಲೂ ಹೇಳಿರೋದನ್ನ ಮರಿಬಾರ್ದು ಅಲ್ವಾ? ಇಂಥ ಒಂದು ಪರಿಕಲ್ಪನೆಯನ್ನ ಹೊತ್ತು ನಮ್ಮ ಮುಂದೆ ಈ ನಾಟಕವನ್ನ ಪರಿಚಯ ಮಾಡಿಕೊಟ್ಟ ವಿದ್ಯಾರ್ಥಿ ಮಂದಿರದ ಎಲ್ಲ ಹುಡುಗರಿಗೂ ಚಪ್ಪಾಳೆಯ ಮೂಲಕ ಅಭಿನಂದನೆ ಸಲ್ಲಿಸಿ. ಈ ನಾಟಕದಲ್ಲಿ ಪಾಲ್ಗೊಂಡಿದ್ದ ಪಾತ್ರಧಾರಿಗಳ ಒಂದು ಸಣ್ಣ ಪರಿಚಯ. ನಮ್ಮ ಗುರುಗಳು ಅಭಿರಾಮ್ ಬಿ, ಸುಘೋಷನ ಪಾತ್ರದಲ್ಲಿ ವಂಶಿ, ಸಂಪ್ರೇಕ್ಷಣ ಪಾತ್ರದಲ್ಲಿ ವರುಣ್, ಸುಧರ್ಮನ ಪಾತ್ರದಲ್ಲಿ ಭಾಸ್ಕರ್, ಸುಧರ್ಮನ ಪಾತ್ರದಲ್ಲಿ ಪ್ರಭು, ಸಂಕೀರ್ತಿಯ ಪಾತ್ರದಲ್ಲಿ ಭಾರ್ಗವ್. ಧನ್ಯವಾದ.